Hi, hello, ellarigu namaskara. Welcome back to my channel. This is Nitya Gopal Yadav. Hi guys, welcome back to one more new vlog. Idu nanu hale video ne continue maadta idini. Ivu hale video dalle nodabodu namma Madikeri trip alli Dubari Elephant Camp matte Habe Falls na nanu odd video dalle nimma jothe share maadkonta idini. Idu part 3 video. ಈ ವಿಡಿಯೋದಲ್ಲಿ ನಾವು ಮಂಡಲ್ಪಟ್ಟಿ ಪೀಕ್ ಹೋಗ್ತಾ ಇದ್ದೀವಿ ಹಾಗೆ ಓಂಕಾರೇಶ್ವರ ಟೆಂಪಲ್ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಳೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನೆಕ್ಸ್ಟ್ ನಿಮ್ಮ ಜೊತೆ ಮಂಡಲ್ಪಟ್ಟಿ ಸಫಾರಿದ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ನೋಡ್ಬೋದು ಇವಾಗ ಅಬ್ಬೆ ಫಾಲ್ಸಿಂದ ಬಂದು ಇಲ್ಲಿ ಕಾರ್ ಪಾರ್ಕ್ ಮಾಡಿ ಇವಾಗ ಇಲ್ಲಿ ಸಫಾರಿ ರೈಡ್ಗೆ ಹೋಗ್ತಾ ಇದ್ದೀವಿ ನಾವು ಒಂದ್ಸಲ ಅದು ಜೀಪ್ ಹೋಗಬೇಕು ಅಂದರೆ 2500 ರುಪೀಸ್ ಆಗುತ್ತೆ ಇಲ್ಲಿ ನಾವು 4 ಜನ ಶೇರ್ ಮಾಡ್ತಾ ಇದ್ದೀವಿ ನಾವಿಬ್ರು ಮತ್ತು ಇನ್ನೊಂದಿಬ್ರು ಕಪಲ್ಸ್ ಬಂದಿದ್ರು ನಮ್ಮ ಜೊತೆ ಸೊ ಇಬ್ರು ನಾವು 1250 ಹಂಗೆ ಶೇರ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ನಾವು ಒಂದೇ ಫ್ಯಾಮಿಲಿಯಲ್ಲಿ 7 ಮೆಂಬರ್ಸ್ ಇದ್ದೀವಿ ಅಂದ್ರೂ ಹೋಗ್ಬೋದು ಆವಾಗಲೂ ನಮಗಾಗೋದು 2500 ಅಷ್ಟೇ ಇಲ್ಲಿ ಜನ ಜಾಸ್ತಿ ಇದ್ದಷ್ಟೂ ದುಡ್ಡು ಸೇವ್ ಆಗುತ್ತೆ ಇಬ್ಬರೇ ಹೋದರೆ ಈ ಥರ ಒಂದೇ ಸಲ ಇಷ್ಟು ಪೇ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇವಾಗ ನಾವು ಅಲ್ಲಿಂದ ಸಫಾರಿ ರೈಡ್ನ ಇಲ್ಲಿ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು ಅಲ್ಲಿಂದ ಸಫಾರಿ ಗೇಟಿಂದ ಅಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಬಿಸಿಲಿತ್ತು ಹೋಗ್ತಾ 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 ಫುಲ್ ತಣ್ಣಗಾಯಿತು ಅಲ್ಲಿ ಹೋಗಬೇಕಾದ್ರೆ ತುಂಬ ಚೆನ್ನಾಗಿದೆ ವೆದರ್ ಅಂತೂ ಸೈಡಲ್ಲೆಲ್ಲ ಫುಲ್ಲು ಗಿಡ ಮರ ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ಬೋದು ನೋಡ್ಬೋದು ಇವಾಗ ಇನ್ನೂ ಬೇಸಿಗೆ ಟೈಮು ಇನ್ನೂ ಏನಾದರೂ ನಾವು ಮಳೆ ಟೈಮಲ್ಲಿ ಹೋದರೆ ಇನ್ನೂ ಫುಲ್ ಗ್ರೀನಾಗಿರುತ್ತೆ ಎಲ್ಲನೂ ಈ ಥರ ಒಣಗೋಗಿರುತ್ತೆ ಸೊ ಅದಕ್ಕೆ ಮಳೆ ಟೈಮಲ್ಲಿ ಹೋದರೆ ಇನ್ನೂ ನಾವು ಚೆನ್ನಾಗಿ ನೋಡ್ಬೋದು ನೇಚರ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ನೋಡ್ಬೋದು ರೋಡ್ಗಳು ಯಾವ ಥರ ಇದೆ ಅಂತ ಇಲ್ಲೇನಾದರೂ ನಮ್ಮ ಕಾರ್ ಹೋದರೆ ಅದು ನೆಕ್ಸ್ಟ್ ಯೂಸ್ ಮಾಡೋಕ್ಕೂ ಬರೋಲ್ಲ ಹಂಗಾಗೋಗುತ್ತೆ ಜೀಪ್ ಆಗಿರೋದ್ರಿಂದ ಇದು ತುಂಬ ಚೆನ್ನಾಗಿ ಹೋಗುತ್ತೆ ರೋಡ್ ಅಂತೂ ತುಂಬ ವರೆಸ್ಟ್ ಆಗಿದ್ದಾವೆ ಫುಲ್ ಗುಂಡಿ ಗುಂಡಿ ಥರ ಎಲ್ಲ ಇದ್ದಾವೆ ಇದಿನ್ನೂ ಪರವಾಗಿಲ್ಲ ಮುಂದೆ ಒಂದು 5 ಕಿಲೋಮೀಟರ್ ಅಂತೂ ತುಂಬ ವರೆಸ್ಟ್ ಆಗಿತ್ತು ನೆಕ್ಸ್ಟ್ ಇವಾಗ ಇಲ್ಲಿ ಕಾರ್ಗೆ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು ಇಲ್ಲಿ ಮುಂಚೆನೇ ದುಡ್ಡು ಕೊಡಬೇಕು ಇದನ್ನು ಸಮೇತ ನಾವೇ ಕೊಡಬೇಕು ಅದಕ್ಕೆ 50 ರುಪೀಸ್ ಆಗುತ್ತೆ ಇಬ್ಬರು 25-25 ಶೇರ್ ಮಾಡ್ಕೋಬೇಕು ಸೊ ಇವಾಗ ಅಲ್ಲಿಂದ ನಾವು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವಾಗ ಬಂದು ಇಲ್ಲಿ ಪೀಕ್ ಹತ್ರ ಬಂದು ನಿಲ್ಲಿಸಿದ್ದಾರೆ ಇಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಸ್ಟೆಪ್ಸ್ ಎಲ್ಲ ಇದೆ ಸೊ ಸ್ಟೆಪ್ಸ್ನ ಯೂಸ್ ಮಾಡ್ಕೊಂಡು ಇವಾಗ ನಾವು ಮೇಲ್ಗಡೆ ಹೋಗಬೇಕು ಅಲ್ಲಿಗೆ ಹೋದ ತಕ್ಷಣ ಫುಲ್ಲು ತಣ್ಣಗಾಯಿತು ತುಂಬ ತಣ್ಣಗಿರೋ ಗಾಳಿ ಬರ್ತಾ ಇತ್ತು ಸೇಮ್ ಊಟಿಲಿ ಯಾವ ಥರ ಫೀಲ್ ಆಯಿತು ಆ ಥರ ಫೀಲ್ ಆಯಿತು ಇನ್ನೂ ಏನಾದರೂ ನಾವು ಚಳಿಗಾಲದಲ್ಲಿ ಹೋದರೆ ಸ್ವೆಟರ್ಸ್ ಎಲ್ಲ ಯೂಸ್ ಮಾಡ್ಕೋಬೇಕಾಗುತ್ತೆ ಈ ಟೈಮಲ್ಲಿ ಬೇಸಿಗೆ ಆಗಿರೋದ್ರಿಂದ ಅದೇನು ಅವಶ್ಯಕತೆ ಇರಲಿಲ್ಲ ನೋಡ್ಬೋದು ಈ ಥರ ಜಾಗ ಇದೆ ಈ ಥರ ಇಲ್ಲಿ ನಡ್ಕೊಂಡು ಮೇಲೆ ಹೋಗ್ಬೇಕು ಇದೆಲ್ಲ ಕಲ್ಲು ಆದಮೇಲೆ ನೆಕ್ಸ್ಟ್ ಈ ಥರ ಸ್ಟೆಪ್ಸ್ ಇದೆ ಇದನ್ನು ಯೂಸ್ ಮಾಡಿಕೊಂಡು ನಾವು ಇವಾಗ ಮೇಲಕ್ಕೆ ಹತ್ತೋಗ್ಬೇಕು ಇಲ್ಲಿ ಮೇಲ್ಗಡೆ ಹತ್ತಬೇಕಾದ್ರೆ ಸ್ವಲ್ಪ ಟಯರ್ಡ್ ಆಗ್ತಾ ಇತ್ತು ಬಿಟ್ಟರೆ ಸೆಕೆ ಅಂತ ಆಗಲೇ ಇಲ್ಲ ಸ್ವಲ್ಪನೂ ಸ್ವೆಟ್ಟೇ ಆಗಲಿಲ್ಲ ತುಂಬ ತಣ್ಣಗಿತ್ತು ಈ ಪ್ಲೇಸ್ ಹೆಸರು ಬಂದುಬಿಟ್ಟು ಮಂಡಲ್ಪಟ್ಟಿ ಪೀಕ್ ಅಂತ ಹೇಳಿ ಇಲ್ಲಿ ಬೆಳಗ್ಗೆ ಸನ್ರೈಸ್ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತಂತೆ ಆಮೇಲೆ ಸನ್ಸೆಟ್ ಟೈಮಲ್ಲೂ ಅಷ್ಟೇ ಮಧ್ಯದಲ್ಲಿ ಹೋದರೆ ಸ್ವಲ್ಪ ಬಿಸಿಲಿರುತ್ತೆ ಹೋಗ್ತಾ ಬಿಸಿಲಿದೆ ಅಂತ ಏನು ಅನ್ನಿಸ್ಲಿಲ್ಲ ತುಂಬ ಚೆನ್ನಾಗಿತ್ತು ಗೈಸ್ ನೀವು ನೋಡ್ಬೋದು ಇವಾಗ ನಾವು ಮೇಲ್ಗಡೆ ಬಂದಿದ್ದೀವಿ ಇವಾಗ ನಾನು ವೇವ್ ಪಾಯಿಂಟ್ ಹತ್ರ ಕರ್ಕೊಂಡು ಹೋಗ್ತೀನಿ ತುಂಬ ಚೆನ್ನಾಗಿತ್ತು ವೆದರ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು ಫುಲ್ಲು ಕೋಲ್ಡ್ ಆಗಿತ್ತು ನಮ್ಮನ್ನು ಕರ್ಕೊಂಡೋಗಿದ್ರಲ್ಲ ಸಫಾರಿ ಅಂಕಲ್ ಅವರು ಹೇಳಿದರು ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲಿ ಒಂದು 5 o'clock ಹಂಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನೆಕ್ಸ್ಟ್ ನಾವು ಇಲ್ಲಿ ಬಂದ ಆದಮೇಲೆ ಮತ್ತೆ ಸ್ವಲ್ಪ ದೂರ ಈ ಥರ ಕೆಳಗಡೆ ಮೆಟ್ಲು ಹಾಕಿದ್ದಾರೆ ಅದರಲ್ಲಿಂದ ನಡ್ಕೊಂಡು ಹೋಗಬೇಕು ಅಲ್ಲಿಗೆ ಹೋಗಿ ಅಲ್ಲಿ ನಮ್ಗೆ ಏನಾದರೂ ಫೋಟೋಸ್ ಏನಾದರೂ ಬೇಕು ಅಂದರೆ ತೊಗೋಬೋದು ನೋಡ್ಬೋದು ಇದು ವೇವ್ ಪಾಯಿಂಟು ತುಂಬ ಚೆನ್ನಾಗಿದೆ ತುಂಬ ಆಳವಾಗಿತ್ತು ನೆಕ್ಸ್ಟ್ ಇಲ್ಲಿ ನನಗೆ ಒಂದು ವಿಚಾರಕ್ಕೆ ಬೇಜಾರಾಯಿತು ನಾವು ವ್ಯೂ ಪಾಯಿಂಟ್ ನೋಡೋದಕ್ಕೆ ಅಲ್ಲೊಂದು ಕಟ್ಟೆ ಥರ ಕಟ್ಟಿದ್ದಾರೆ ಅದನ್ನು ಬಿಟ್ಟು ನಾವು ಮುಂದೆ ಹೋಗಬಾರ್ದು ಡೇಂಜರ್ ಅಂತ ಹೇಳಿ ಕೆಲವೊಂದು ಮಕ್ಕಳು ಈ ಥರ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಬಂದುಬಿಟ್ಟು ಅಲ್ಲಿ ಹೋಗಿ ಆ ಕಡೆ ನಿಂತ್ಕೊಂಡು ನೋಡಿ ಅದನ್ನು ಹಾಕಿರೋದು ಏನಕ್ಕೆ ಅಂದರೆ ಏನಾದರೂ ಸ್ಲಿಪ್ಪಾಗಿ ಬೀಳಬಾರ್ದು ಅಂತ ನಮ್ಮ ಸೇಫ್ಟಿಗೆ ಅವ್ರು ಹಾಕಿದ್ದಾರೆ ಅದನ್ನು ಬಿಟ್ಟು ನಾವು ಮುಂದೆ ಹೋಗ್ತೀವಿ ಅಂದರೆ ಅದಕ್ಕೆ ಯಾರೂ ಏನೂ ಮಾತಾಡೋದಕ್ಕಾಗಲ್ಲ ಇಲ್ಲಿಂದ ನೋಡಿದ್ರು ಅದೇ ಅಲ್ಲಿಗೆ ಹೋಗಿ ನೋಡಿದ್ರು ಅದೇ ಅಲ್ಲಿಗೆ ಹೋಗಿದ ತಕ್ಷಣ ಏನೋ ಜಾಸ್ತಿ ನೋಡಿಬಿಟ್ವಿ ಅನ್ನೋದೇನೂ ಇರಲ್ಲ ಸೊ ಎಲ್ಲಾದರೂ ಹೋದ್ರೂ ಹುಷಾರಾಗಿ ನಮ್ಮ ಲೈಫ್ನ ನಾವು ಸೇವ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ನಾವು ಅಲ್ಲಿಂದ ಸ್ವಲ್ಪ ಮೇಲೆ ಬಂದ್ವಿ ನೆಕ್ಸ್ಟ್ ಅಲ್ಲಿಂದ ಒಂದು ವ್ಯೂ ಪಾಯಿಂಟ್ ಇದೆ ಸೊ ಇವಾಗ ನಾವು ಅಲ್ಲಿಂದ ಬಂದು ಇವಾಗ ಅದು ವ್ಯೂ ಪಾಯಿಂಟ್ನ ನೋಡ್ತಾ ಇದ್ದೀವಿ ನಾವು ಒಂದು ಸ್ವಲ್ಪ ಇಲ್ಲಿ ಫೋಟೋಸ್ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ತುಂಬ ಚೆನ್ನಾಗಿತ್ತು ತುಂಬ ತಣ್ಣಗಿತ್ತು ನನಗೆ ತುಂಬ ಇಷ್ಟ ಆಯಿತು
ನಮಗೆ ಒಂದು 30 to 45 minutes ಟೈಮ್ ಕೊಡ್ತಾರೆ ಎಲ್ಲ ನೋಡ್ಕೊಂಡು ಬರೋದಕ್ಕೆ. ನಾವಲ್ಲೊಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಇವಾಗ ವಾಪಸ್ ಹೊರಟಿದ್ದೀವಿ ನಮ್ಮ ಕಾರ್ ಪಾರ್ಕಿಂಗ್ ಹತ್ರ ಬರೋದಕ್ಕೆ. ನನಗಂತೂ ವೆದರು ಮತ್ತು ಪ್ಲೇಸು ತುಂಬ ಇಷ್ಟ ಆಯಿತು. ನಮ್ಮ ಡ್ರೈವರ್ ಅಂಕಲ್ ತುಂಬ ಚೆನ್ನಾಗಿ ಕರ್ಕೊಂಡೋಗಿ ಕರ್ಕೊಂಬಂದರು. ಏನಾದರೂ ಒಂದು ಕೇಳಿದ್ರು ನೀಟಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಈ ಥರ ಮಾತಾಡಿಸ್ಬೇಕು ಅವಾಗ ನಮಗೂ ಖುಷಿಯಾಗುತ್ತೆ. ಏನು ಕೇಳಿದ್ರು ಸುಮ್ಮನೆ ಇದ್ದರೆ ಅದೇನು ಜರ್ನಿ ಅಷ್ಟು ಚೆನ್ನಾಗಿರಲ್ಲ. ಥ್ಯಾಂಕ್ ಯು. ನೆಕ್ಸ್ಟ್ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಮಡಿಕೇರಿ ಟೌನ್ ಒಳಗಡೆ ಬಂದ್ವಿ. ಬೆಳಗ್ಗೆ ಟಿಫನ್ನು ಅಷ್ಟು ಚೆನ್ನಾಗಿರಲಿಲ್ಲ, ಸೊ ಇವಾಗ ಊಟ ಮಾಡೋಣ ಅಂತ ಬಂದ್ವಿ. ಟೈಮ್ ಆಲ್ರೆಡಿ 3:30 ಆಗಿತ್ತು, ಸೊ ಇವಾಗ ಊಟ ಮಾಡೋಣ ಅಂತ ಬಂದ್ವಿ. ಇವಾಗ ನಾನಿಲ್ಲಿ ಒಂದು ಮಶ್ರೂಮ್ ಫ್ರೈಡ್ ರೈಸ್ನ ತೊಗೊಂಡಿದ್ದೀವಿ, ಹಾಗೆ ಒಂದು ಗೋಬಿ ಮಂಚೂರಿನ ತೊಗೊಂಡಿದ್ದೀವಿ, ಗೋಬಿ 65. ಇವಾಗ ಇದೆರಡು ನಾವು ಊಟ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಓಂಕಾರೇಶ್ವರ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡ್ವಿ. ಮೊದಲು ಒಂದು ರೂಮ್ ಮಾಡಿಬಿಟ್ಟು ಆಮೇಲೆ ಫ್ರೆಶಪ್ ಆಗಿ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡು ಆಮೇಲೆ ರೂಮ್ಸ್ಗೆಲ್ಲ ಲಾಡ್ಜ್ಗೆಲ್ಲ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಒಂದು 4-5 ಕೇಳಿದ್ವಿ, ಎಲ್ಲನೂ ಇವತ್ತಿಲ್ಲ, ಇವತ್ತು ಸಿಗಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ಆಮೇಲೆ ನಮ್ಮ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಅಲ್ಲಿ ಪರಿಚಯ ಇರೋರು ಇದ್ದಾರೆ, ಸೊ ಅವ್ರಿಗೆ ಕಾಲ್ ಮಾಡಿದಾಗ ಅವರು ಒಂದು ನಮಗೆ ಒಂದು ಮನೇನ ಅರೇಂಜ್ ಮಾಡಿಕೊಟ್ರು. ಸೊ ಇವಾಗ ನಾವು ಚಾಕ್ಲೇಟ್ ತಿನ್ನಬೇಕು ಅಂತೇಳಿ ಒಂದು ಬಾಕ್ಸ್ ಚಾಕ್ಲೇಟ್ ತೊಗೊಂಡು ಇವಾಗ ನಾವು ರೂಮ್ ಹತ್ರ ಹೋಗ್ತಾ ಇದ್ದೀವಿ. ನಾವೇನಾದರೂ ಸೀಸನ್ ಟೈಮಲ್ಲಿ ಹೋಗ್ಬಿಟ್ರೆ ಇಲ್ಲ ಫುಲ್ ಒಂದು 3-4 days ರಜಾ ಇರೋ ಟೈಮಲ್ಲಿ ಹೋದರೆ ಫುಲ್ ಕಾಸ್ಟ್ಲಿ ಆಗುತ್ತೆ ಮಡಿಕೇರಿಯಲ್ಲಿ. ನೋಡ್ಬೋದು ಈ ಥರ ಒಂದು ನಾವು ಮನೆ ಎಂದರೆ ಅದು ಲಾಡ್ಜೇ, ಬಟ್ ಫುಲ್ ಮನೆಯಲ್ಲಿ ಈ ಥರ ಲಾಡ್ಜ್ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಇವಾಗ ಎಂಟ್ರೆನ್ಸಲ್ಲಿ ನೋಡ್ಬೋದು ಇದು ಹಾಲು, ಇಲ್ಲಿ ಸೋಫಾಸ್ ಎಲ್ಲ ಇದೆ ಕುತ್ಕೊಳ್ಳೋದಕ್ಕೆ. ಕೆಲವೊಂದು ಡೆಕೋರ್ ಪೀಸಸ್ಸು, ಗಿಡಗಳು ಎಲ್ಲ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ತುಂಬ ಇಷ್ಟ ಆಯಿತು ನನಗೆ ಇದು. ನಮಗೆ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಹೆಂಗಿರುತ್ತೋ ಅದೇ ಥರ ಸೇಮ್, ಒಂದು ಹಾಲು, ಒಂದು ಕಿಚನ್ನು, ಒಂದು ಬೆಡ್ರೂಮು, ಹಾಗೆ ಒಂದು ಡೈನಿಂಗ್ ರೂಮ್ ಇದೆ, ತುಂಬ ಚೆನ್ನಾಗಿದೆ. ನಮಗೆ ಕಿಚನಲ್ಲೂ ಅಷ್ಟೇ, ಅವರು ಹಾಲು ಎಲ್ಲ ತಂದುಕೊಟ್ಟಿದ್ರು, ನಿಮಗೆ ಕಾಫಿ ಬೇಕಾದರೆ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲ ನೀಟಾಗಿ ಈ ಥರ ಅರೇಂಜ್ ಮಾಡಿ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು ರೂಮ್, ಅಂತೂ ತುಂಬ ಚೆನ್ನಾಗಿ ನಿದ್ದೆ ಬಂತು. ಆಮೇಲೆ ಇಲ್ಲೊಂದು ವೈನ್ ಫುಲ್ ಫೇಮಸ್ ಅಲ್ವಾ ಮಡಿಕೇರಿಯಲ್ಲಿ, ಸೊ ಬೆಟ್ಟಿದ ನೆಲ್ಲಿಕಾಯ್ದು ಒಂದು ಈ ಥರ ಒಂದು ವೈನ್ ಕೊಟ್ಟಿದ್ದಾರೆ ಅವರು ಕಾಂಪ್ಲಿಮೆಂಟ್ರಿಯಾಗಿ. ನೆಕ್ಸ್ಟ್ ಇವಾಗ ನೋಡ್ಬೋದು ನಾವು ರಾಜಸೀತರ್ಗೆ ಹೋಗೋಕ್ಕಾಗಲಿಲ್ಲ, ಅಲ್ಲಿ ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ಇದೇ ಸನ್ಸೆಟ್ ಅಲ್ಲಿ ಕಾಣಿಸುತ್ತೆ, ಜನ ಬೇರೆ ಜಾಸ್ತಿ ಇದ್ದರು ಅಂತ ಹೇಳಿ ನಾವು ಇಲ್ಲಿಂದನೇ ನೋಡಿದ್ವಿ, ತುಂಬ ಚೆನ್ನಾಗಿ ಸನ್ಸೆಟ್ ಆಗ್ತಾ ಇತ್ತು. ನೆಕ್ಸ್ಟ್ ಇವಾಗ ನಾವು ರೂಮಿಂದ ಹೊರಡ್ತಾ ಇದ್ದೀವಿ. ಇವಾಗ ಫಸ್ಟ್ ಓಂಕಾರೇಶ್ವರ ಟೆಂಪಲ್ಗೆ ಹೋಗೋಣ ಅಂತೇಳಿ, ಆ್ಯಕ್ಚುಲಿ ನಾವು ರಾಜಸೀಟ್ ಹತ್ರ ಹೋಗಬೇಕು ಅಂತ ಹೇಳಿ ಹೊರಟ್ವಿ. ಮಡಿಕೇರಿಯಲ್ಲಿ ಅವತ್ತೇನೋ ಒಂದು ಫಂಕ್ಷನ್ ಇತ್ತು, ಸೊ ತುಂಬ ಜನ ಇದ್ದರು ಅಲ್ಲಿ ರಾಜಸೀಟ್ ಪಕ್ಕ, ಅಲ್ಲೇನೋ ಫಂಕ್ಷನ್ ನಡೀತಾ ಇತ್ತು. ನೋಡ್ಬೋದು ಈ ಥರ ಫಂಕ್ಷನ್ ನಡೀತಾ ಇತ್ತು, ಸೊ ಅದಕ್ಕೆ ಅಲ್ಲಿಗೆ ಹೋಗಿ ಫುಲ್ ಜನ ಇದ್ದರು, ಕಾರ್ ಪಾರ್ಕ್ ಮಾಡೋಕ್ಕಾಗಿಲ್ಲ ಅಂತೇಳ್ಬಿಟ್ಟು ನಾವು ಅಲ್ಲಿಂದ ವಾಪಸ್ ಬಂದು ಇವಾಗ ಓಂಕಾರೇಶ್ವರ ಟೆಂಪಲ್ ಹತ್ತ ಬಂದಿದ್ದೀವಿ. ಇವಾಗ ಇದನ್ನು ನೋಡಿಕೊಂಡು ವಾಪಸ್ ಮನೆಗೆ ಹೋಗೋಣ ಅಂತ ಹೇಳಿ ಇವಾಗ ಸಂಜೆ ಪ್ಲ್ಯಾನ್ ಇರೋದು ಜಸ್ಟ್ ಓಂಕಾರೇಶ್ವರ ಟೆಂಪಲ್ ನೋಡ್ಕೊಂಡು ಹೋಗೋಣ ಅಂತ. ನೋಡ್ಬೋದು ಇವಾಗ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಶಿವ ಇದ್ದಾರೆ, ಸೊ ಅದಕ್ಕೆ ಸ್ವಲ್ಪ ಹೂವು ತೊಗೊಂಡು ಹೋಗ್ತಾ ಇದ್ದೀವಿ ಪೂಜೆ ಮಾಡಿಸ್ಕೊಳ್ಳೋಣ ಅಂತ. ನೆಕ್ಸ್ಟ್ ಇವಾಗ ಹೂವು ಎಲ್ಲ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಒಳಗಡೆ, ಅಂತೂ ವಿಶಾಲವಾಗಿದೆ. ನೋಡ್ಬೋದು ಅದ್ರ ಮುಂದೆ ಕಲ್ಯಾಣ ಎಲ್ಲ ಇದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಇವಾಗ ನಾವು ಒಳಗಡೆ ಹೋಗ್ಬಿಟ್ಟು ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲೊಂದು ರೌಂಡ್ ಎಲ್ಲ ಹಾಕ್ಕೊಂಡು ನಮಸ್ಕಾರ ಮಾಡಿಕೊಂಡು ಇವಾಗ ವಾಪಸ್ ಆಚೆ ಬರ್ತಾ ಇದ್ದೀವಿ. ದೇವಸ್ಥಾನದಿಂದ ಆಚೆ ಬರಬೇಕಾದ್ರೇ ಅಲ್ಲಿ ದೇವಸ್ಥಾನದ ಒಳಗಡೆನೇ ಒಂಥರ ಫೀಲ್ಡ್ ಥರ ಇದೆ, ಸೊ ಅಲ್ಲೇ ಬೇಕಾದರೆ ನಾವು ಒಂದು 5-10 ನಿಮಿಷ ಕುತ್ಕೊಂಡು ಬರ್ಬೋದು. ಇದು ದೇವಸ್ಥಾನದಿಂದ ಆಚೆ ಬಂದಾದಮೇಲೆ ಈ ಥರ ಇದೆ, ಸೊ ಇಲ್ಲಿ ಕುತ್ಕೊಂಡಿದ್ವಿ ನಾವು. ಇಲ್ಲಿ ಕುತ್ಕೊಂಡು ಇವಾಗ ವಾಪಸ್ ನಾವು ಕೆಳಗಡೆ ಬರ್ತಾ ಇದ್ದೀವಿ. ನೋಡ್ಬೋದು ಕಲ್ಯಾಣಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನೆಕ್ಸ್ಟ್ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಈ ದೇವಸ್ಥಾನದ ಮುಂದೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಸೊ ಅಲ್ಲಿಗೆ ಹೋಗೋಣ ಅಂತೇಳಿ ಇವಾಗ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ನೋಡ್ಬೋದು ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇವಾಗ ಇಲ್ಲೂ ದರ್ಶನ ಮಾಡಿಕೊಂಡು ಇವಾಗ ಆಚೆ ಬಂದ್ವಿ ನಾವು. ಇಲ್ಲಿಂದ ಮತ್ತೆ ಓಂಕಾರೇಶ್ವರ ಟೆಂಪಲ್ ಹತ್ರ ಹೋಗಿ ಅಲ್ಲಿ ಕಲ್ಯಾಣಿ ಪಕ್ಕ ಎಲ್ಲ ಜಾಗ ಇದೆ, ಸೊ ಅಲ್ಲಿ ಕುತ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಅಂತ ಹೇಳಿ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಓಂಕಾರ
ಓಂಕಾರೇಶ್ವರ ದೇವಸ್ಥಾನ ಮುಗಿತು, ಅದರ ಮುಂದೆ ಇರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದಂತೆ. ಇವಾಗ ರೂಮ್ಗೆ ಹೋಗಿ ಸ್ವಲ್ಪ ಊಟ ಮಾಡಿಕೊಂಡು ಮಲ್ಕೋಬೇಕು. ನಾವಲ್ಲಿ ಒಂದು ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ವೆದರ್ ಅಂತೂ ತಣ್ಣಗೆ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಅಲ್ಲಿಂದ ಹೋಟೆಲ್ಗೆ ಹೋಗ್ಬಿಟ್ಟು ಫಸ್ಟ್ ಒಂದು ಸ್ವಲ್ಪ ಕಾಫಿ ಕುಡಿಯೋಣ ಅಂತೇಳಿ ಕಾಫಿ ಕುಡಿತಾ ಇದ್ದೀವಿ. ಇಲ್ಲಿ ನಾವು ಮೊದಲೇ ಸ್ವಲ್ಪ ಫುಡ್ನೆಲ್ಲ ಆರ್ಡ್ರ್ ಮಾಡಿದ್ವಿ, ಅದು ಬರೋಷ್ಟೊತ್ತಿಗೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತೇಳಿ ಕಾಫಿ ಕುಡಿದು ಇವಾಗ ಅವರು ಪಾರ್ಸಲ್ ಮಾಡಿಕೊಟ್ರು. ಇದನ್ನು ಅದು ರೂಮಿಗೆ ತೊಗೊಂಡು ಹೋಗ್ತಿನೋಣ ಅಂತೇಳಿ ನಾವು ಇವಾಗ ಇದನ್ನು ತೊಗೊಂಡು ಹೋಗ್ತಾ ಇದ್ದೀವಿ ವಾಪಸ್ ರೂಮಿಗೆ. ನಾವು ಬಂದು ರೂಮ್ಗೆ ವಾಪಸ್ಸು ಊಟ ಮಾಡಿಬಿಟ್ಟು ನಾವು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಆಮೇಲೆ ಹೋಗಿ ಮಲ್ಕೊಂಡ್ಬಿಟ್ವಿ. ಬೆಳಗ್ಗೆ ಎಷ್ಟೊತ್ತಿಗೆ ನೋಡ್ಬೋದು ಎಷ್ಟು ಸೌಂಡ್ ಕೇಳಿಸ್ತಾ ಇದೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಇವಾಗ ಸನ್ರೈಸ್ ಆಗೋದಕ್ಕೆ ಎಷ್ಟು ಚೆನ್ನಾಗಿ ಇದಾಗ್ತಾ ಇದೆ ಅಂದರೆ ನಂಗೆ ತುಂಬ ಖುಷಿಯಾಯಿತು ಇದನ್ನು ನೋಡಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಮಿಸ್ ಮಾಡ್ದಲೇ ನನ್ನ ವಿಡಿಯೋಸ್ನ ನೋಡ್ಬೋದು. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಇಲ್ಲಿ ಕೆಲವೊಂದು ಫೋಟೋಸ್ನ ಇನ್ಸಲ್ಟ್ ಮಾಡಿದ್ದೀನಿ ನೋಡಿ. ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಬಾಯ್.